ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಪ್ರೈಮ್ 24/7 ಕನ್ನಡವಾಹಿನಿ ಸ್ವಾಗತ. ನಾನು ಮೂಲಭೂತ ಸೌಕರ್ಯದ ಕೊರತೆಯಿಂದ ನಲುಗುತ್ತಿದೆ ಗ್ರಾಮ. ಕುಡಿಯುವ ನೀರಿಗಾಗಿ ಕಿಲೋಮೀಟರ್ ಅಲೆದಾಟ. ಮೇವು ನೀರು ಇಲ್ಲದೆ ಹೈರಾಣದ ಮೂಕ ಪ್ರಾಣಿಗಳು. ನಿಲ್ಲಲು ಸೂರಿಲ್ಲ. ಮಕ್ಕಳಿಗೆ ಮಹಿಳೆಯರಿಗೆ ಕನಸಾದ ಆಸ್ಪತ್ರೆ. ಜನಪ್ರತಿನಿಧಿಗಳ ಮೌನ ತಲ್ಲಣಗೊಂಡ ಗ್ರಾಮ. ಕಾಗವಾಡ ಶಾಸಕ ರಾಜು ಕಾಗಿತ್ತವರು ಕ್ಷೇತ್ರದಲ್ಲಿ ಹೈರಾಣದ ಜನರು. ಬೆಳಗಾವಿ ಜಿಲ್ಲೆ ಬೊಮ್ಮನಾಳ ಗ್ರಾಮಸ್ಥರ ನೆಚ್ಚಿದ ಪರದಾಟ. ಬಡವರಿಗೆ ನೀಡಬೇಕಾದ ನರೇಗಾ ಯೋಜನೆ ಗೊತ್ತೇ ಇಲ್ವಂತೆ. ಅಧಿಕಾರಿಗಳಿಗೆ ತಾಯಿಂದಿರ ಹಿಡಿಶಾಪ. ಈಗಲಾದರೂ ನಿದ್ರೆಯಿಂದ ಎದ್ದೇಳ್ತಾರ ಜನಪ್ರತಿನಿಧಿಗಳು. ಮುಂಗಾರು ಆಗದ ಕಾರಣ ಜಾನುವಾರುಗಳಿಗೆ ಮೇವು ನೀರಿನ ಸಮಸ್ಯೆ. ಗೋಶಾಲೆಗಳಿಗೆ ಸ್ಥಳೀಯರ ಆಗ್ರಹ. ಮುಂಗಾರಿಲ್ಲದ ಕ್ಷೇತ್ರದಲ್ಲಿ ನೀರಿನ ಆಹಾಕಾರ. ಜನ ಜಾನುವಾರ ತೆಗೆದು ಗುಳೆ ಹೋಗುವ ಪರಿಸ್ಥಿತಿ ಉದ್ಭವ. ಮಾಡ್ತೀವಿ. ದನ ಬಿಟ್ರೆ ಮೇಕೇನಿಲ್ಲ ರೀ, ನೀರಿಲ್ಲ, ಏನು ದನಗಳಿಗೆ ಮೇವು ಇಲ್ಲ ರೀ. ಧ್ಯಾನ ಮಾಡೋದು ಹೇಳ್ರಲ್ಲ, ಏನು ಇವ್ರಾಗ ಏನು ಸರ್ಕೆ ಸರ್ಕೆ ಏನು ಬಸ್ ಬಿ ಇಲ್ರಿ. ಎಲ್ರಿ ಹೋಗಿ ದುಡ್ಡು ತಿಳಿಬೇಕಂದ್ರೆ ಸನೇ ಇಲ್ಲ ರೀ. ಮಾರಾಟ ಊರು ಹತ್ತೈತಿ ರೀ ಆ ಕಡೆ. ನಾವು ಕರ್ನಾಟಕ ಬ್ಯಾಂಡ್ ಇದಕ್ಕೆ ಅದ ಇದ್ದು ರೀ. ಹಂಗೆ 3 ವರ್ಷಕ್ಕೊಮ್ಮೆ ಹಿಂಗೆ ಐತೆ ರೀ. ಏನು ಮಾಡೋದು ಹೇಳ್ರಿ. ಒಟ ನೀರಿಲ್ಲ ರೀ. 4 ದಿನಕ್ಕೆ 8 ದಿನಕ್ಕೆ 1 ಬರ್ತಾವು. ಬೋರ್ ಜಗಿ ಜಗಿ ಬೆಳತನಕ ನೀರು ತರೋದಾಗೈತಿ. 4 ಕೊಡಲಿ, 2 ಕೊಡಲಿ, ಯಾವುದೋ ಅಲ್ಲಿ ಹೋಗಿ 12 ತಾಸು ನಿಂದಿರ್ಬೇಕು. ಅದು ಜಗ್ಗು ಬೋರ್ ಒಂದೇ ಐತಿ ಇಡೀ ಊರಾಗ. ಹೆಂಗೆ ಮಾಡೋದು ಹೇಳಿ. ತಿಂಗಳು ದೇಡ್ ತಿಂಗಳು ಆಯ್ತು ರೀ ಹಿಂಗೆ. ಒಟ್ಟ ನೀ ಈ ಬೇಸ್ಗೆಗ್ ನೀರೇ ಇಲ್ಲ ನಮಗೆ. ಟ್ಯಾಂಕರ್ ಭೀ ತಂದಿರಿ ಯಾರು. ಮತ್ತೇನು ನೀರಿಂದ ಬಂಡರಲ್ಲೇ ಮತ್ತೆ ದನಗಳು ಮೇವಿಂದ. ಮತ್ತೇನು ಹೇಳ್ರಿ, ದನಗಳಿಗೆ ಕುಡಿಸ್ಲಾಕ ಭೀ ನೀರಿಲ್ಲ, ಹಾಕ್ಲಕ್ಕ ಮೇವು ಇಲ್ಲ. ಈಗ ನೀರ ಮೇವಿನ ಏನ್ರಿ ಸರ್ಕಾರದ ವ್ಯವಸ್ಥೆ ಮಾಡ್ಬೇಕ್ರಿ. ನಮಗೆ ರೀ ನೀರಿಂದ ಭಾಳ ಪ್ರಾಬ್ಲಮ್ ಬಂದೈತೆ ರೀ. ಮತ್ತು ದನಗಳಿಗೆ ಒಟ್ಟು 4 ದಿವ್ಸಕ್ಕೆ ಒಮ್ಮೆ ಅದು ಒಂದೊಂದು ಬ್ಯಾರೆಲ್ ಸಿಗತೈತೆ ರೀ ನೀರು. ಒಟ್ಟು ಕುಡ್ಲಾಕ ನೀರು ಇಲ್ಲ ರೀ, ಏನಿಲ್ಲ ರೀ. ಮೇವು ಇದ್ರೆ ಒಟ್ಟು ಇಲ್ಲ, ಏನೇ ಇಲ್ಲ. ಮೇವು ಕಣ್ಣಿಕೆ ಎಲ್ಲ ಈಗ ನಮಗೆ ಆಗೈತೆ ರೀ ಸರ್ಕಾರದಿಂದ. ನಮಗೆ ಏನೈತಿ ಮೇವುದ ಅನುಕೂಲ ಮಾಡಿ ಕೊಡ್ಬೇಕು ಇಟ್ಟ ನಮ್ಗೆ ಆಸೆ. ತಮ್ಮ ಹೆಸರು ಅಣ್ಣ ಸಾಬ್ ರಾವ್ ಸಾಬ್ ಸನದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಪ್ರೈಮ್ 24/7 ಕನ್ನಡವಾಹಿನಿ. ನಿತ್ಯ ಸತ್ಯ ನಿರಂತರ.